ದಿಸ್ ಇಸ್ ಫಾರ್ ಈಸಿ ಡ್ರೈವಿಂಗ್ ಅಷ್ಟೇ ಇನ್ನೊಂದು ಸ್ಪಾಟ್ಗೆ ವಿಷನ್ ತೋರ್ ಬೈಟಿಂಗ್ ಪಾಯಿಂಟ್ ಅಲ್ಲಿ ಇದೆ ಬ್ರೇಕ್ ಎತ್ತಿದ್ದೀನಿ ಗಾಡಿ ಹಿಂದೆ ಹೋಗ್ತಾ ಇಲ್ಲ ಇದೊಂದು ಫೀಚರ್ ಇಲ್ಲ ಹಿಲ್ ಹೋಲ್ಡ್ ಅಸಿಸ್ಟ್ ಇದಂತೂ ತುಂಬ ಯೂಸ್ ಆಮೇಲೆ ನಾನು ಹೇಳ್ದಂಗೆ ಹಿಲ್ ಹೋಲ್ಡ್ ಅಸಿಸ್ಟ್ಗೆ ಹಿಲ್ ಅಸಿಸ್ಟ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತಿನ ವಿಡಿಯೋ ನೆಕ್ಸಾನ್ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಹಿಲ್ ಹೋಲ್ಡ್ ಅಸಿಸ್ಟ್ ಬಗ್ಗೆ ಮಾತಾಡೋಣ ನೆಕ್ಸಾನಲ್ಲಿ ನಿಮಗೆ ಗೊತ್ತಿರೋಂಗೆ ಕೆಲವೊಂದು ಫೀಚರ್ಸು ಬೇಸ್ ಮಾಡಲಿಂದನೇ ಬರುತ್ತೆ ಅಂದರೆ ಎಕ್ಸಿಯಿಂದ ಎಕ್ಸೆಡ್ ಪ್ಲಸ್ ತನಕನೂ ಸೇಮ್ ಇರುತ್ತೆ ಅಂದರೆ ಸೇಫ್ಟಿ ಫೀಚರ್ಸು ಲೈಕ್ ಟ್ರ್ಯಾಕ್ಷನ್ ಕಂಟ್ರೋಲ್ ESP ಆಮೇಲೆ ಇದೊಂದು ಹಿಲ್ ಹೋಲ್ಡ್ ಅಸಿಸ್ಟ್ ಅನ್ನೋ ಫೀಚರು ತುಂಬ ಯೂಸ್ ಆಗುವಂಥದ್ದು ಬೇಸ್ ಮಾಡಲಿಂದ ಟಾಪ್ ಎಂಡ್ ತನಕನೂ ಎಲ್ಲ ಮಾಡಲಲ್ಲೂ ಬರುತ್ತೆ ಸೊ ಫಸ್ಟು ನಾವು ಹಿಲ್ ಹೋಲ್ಡ್ ಅಸಿಸ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಹಿಲ್ ಹೋಲ್ಡ್ ಅಸಿಸ್ಟ್ ಆಮೇಲೆ ಪವರ್ ಬ್ರೇಕಿಂಗ್ ಅಥವಾ ಪವರ್ ಹೋಲ್ಡ್ ಬ್ರೇಕಿಂಗ್ ಅಥವಾ ಹಿಲ್ ಹೋಲ್ಡ್ ಸೊ ಇದು ಮೂರು ಥರ ಬೇರೆ ಬೇರೆ ಎಲ್ಲನೂ ಕೆಲವರು ಏನಾಗುತ್ತೆ ಅಂದರೆ ಹಿಲ್ ಹೋಲ್ಡ್ ಅಸಿಸ್ಟ್ ಮತ್ತು ಹಿಲ್ ಹೋಲ್ಡ್ ಅಥವಾ ಹಿಲ್ ಅಸಿಸ್ಟ್ ಅನ್ನೋದು ಎಲ್ಲ ಸೇಮ್ ಅಂತ ಅಂದ್ಕೊಂಡ್ಬಿಡ್ತಾರೆ ಸೊ ಹಿಲ್ ಹೋಲ್ಡ್ ಅಸಿಸ್ಟ್ ಬೇರೆ ಹಿಲ್ ಹೋಲ್ಡ್ ಅಸಿಸ್ಟ್ ಬ್ರೇಕಿಂಗ್ ಬೇರೆ ಅಥವಾ ಪವರ್ ಬ್ರೇಕಿಂಗ್ ಅಥವಾ ಪವರ್ ಹ್ಯಾಂಡ್ ಬ್ರೇಕಿಂಗ್ ಅಂದರೆ ಅದೇ ಬೇರೆ ನಾನು ಇರ್ತಕ್ಕಂಥ ಫೀಚರ್ ಹೆಂಗೆ ಯೂಸ್ ಆಗುತ್ತೆ ಅಂದರೆ ನಾರ್ಮಲಿ ನೀವು ಸ್ಲೋಪಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಅಂದರೆ ಅಪ್ಪಿಲ್ ಮಾಡಬೇಕಾದ್ರೆ ಅಕಸ್ಮಾತ್ ಗಾಡಿ ಸ್ಟಾಪ್ ಮಾಡಿದರೆ ಸ್ಟಾಪ್ ಮಾಡಿ ಗಾಡಿ ಮತ್ತೆ ಎತ್ತಬೇಕಾದ್ರೆ ಹೆಂಗೆ ಮಾಡ್ತೀರಾ ಅಟ್ ಎ ಟೈಮ್ ಬ್ರೇಕು ಕ್ಲಚ್ಚು ಫುಲ್ಲು ಹೊಡೆದಿಡ್ದಿರ್ತೀರಾ ಆಮೇಲೆ ಒಂದು ಬೈಟಿಂಗ್ ಪಾಯಿಂಟ್ ಸಿಗೋ ತನಕ ಕ್ಲಚ್ಚನ್ನ ಎತ್ತೀರಾ ಓಕೆ ಆ ಬೈಟಿಂಗ್ ಪಾಯಿಂಟ್ಸ್ ನಿಮಗೆ ಸಿಕ್ಕಿದ ತಕ್ಷಣ ಬ್ರೇಕಿಂದ ಕಾಲೆತ್ಬಿಟ್ಟು ಇಮಿಡಿಯೇಟಾಗಿ ಆಕ್ಸಿಲೇಟರ್ ಕೊಡ್ತೀರಾ ಅಕಸ್ಮಾತ್ ಆ ಬೈಟಿಂಗ್ ಪಾಯಿಂಟಲ್ಲಿ ಸಿಕ್ಕಿದ ತಕ್ಷಣ ನೀವು ಏನೋ ಇಮಿಡಿಯೇಟು ಆ ಫ್ರ್ಯಾಕ್ಷನ್ ಒಳಗಡೆ ನೀವು ಬ್ರೇಕ್ ಎತ್ಬಿಟ್ಟು ಆಕ್ಸಿಲೇಟರ್ ಕೊಡಲಿಲ್ಲ ಅಂದರೆ ಗಾಡಿ ಹಿಂದಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಆ ಬೈಟಿಂಗ್ ಪಾಯಿಂಟಲ್ಲಿ ಒಂದು ಸರ್ಟನ್ ಪವರ್ ಅಂತ ಇರುತ್ತೆ ಅದರ ಮುಂದೆ ಗಾಡಿ ತೊಗೊಳ್ಳಲ್ಲ ಸೊ ಅದಕ್ಕೋಸ್ಕರ ಯಾವಾಗಲೂ ನೀವು ಅಪ್ಪೀಲು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀವಿ ಅಂದರೆ ಬ್ರೇಕು ಕ್ಲಚ್ ಹಿಡಿದ್ಬಿಟ್ಟು ಒಂದು ಬೈಟ್ ಪಾಯಿಂಟ್ ತನಕ ಕ್ಲಚ್ನ ಎತ್ಬಿಟ್ಟು ಆಮೇಲೆ ಸಡನ್ನಾಗಿ ಬ್ರೇಕಿಂದ ಕಾಲೆತ್ತಿ ಆಕ್ಸಿಲೇಟರ್ ಕೊಡ್ತೀರಾ ಸೊ ಹಿಲ್ ಹೋಲ್ಡ್ ಅಸಿಸ್ಟಿಂದ ನೆಕ್ಸಾನಲ್ಲಿ ಏನು ಯೂಸ್ ಅಂದರೆ ನೀವು ಈ ಟೈಮ್ ಇದೆಯಲ್ಲ ಟೈಮ್ ಇಂಟರ್ವಲ್ಲು ಕ್ಲಚ್ ಮತ್ತು ಬ್ರೇಕ್ದು ನೀವು ಆ ಬೈಟಿಂಗ್ ಪಾಯಿಂಟಲ್ಲಿ ಕ್ಲಚ್ ಎತ್ತಿ ಬೈಟಿಂಗ್ ಪಾಯಿಂಟ್ ತನಕ ಕ್ಲಚ್ನ ರಿಲೀಸ್ ಮಾಡಿ ಬ್ರೇಕಿಂದ ಕಾಲು ತೆಗೆದಿದ್ದ ತಕ್ಷಣವೇ ಗಾಡಿ ಹಿಂದಕ್ಕೆ ಹೋಗಲ್ಲ ಓಕೆ ಏನಕ್ಕೆ ಅಂದರೆ ಹಿಲ್ ಹೋಲ್ಡ್ ಅಸಿಸ್ಟಲ್ಲಿ 4 seconds ಅಷ್ಟೇ ಇದೇನು ದೊಡ್ಡ ಫೀಚರ್ ಅಲ್ಲ ಗೈಸ್ ನಾನು ನೆಕ್ಸಾನ್ ತೊಗೋಬೇಕಾದ್ರೆ ಮುಂಚೆ ಅಂದ್ಕೊತಿದ್ದೆ ಗಾಡಿ ಹಿಂದಕ್ಕೆ ಹೋಗಲ್ವೇನೋ ಈ ಫೀಚರ್ ಇರೋದ್ರಿಂದ ಅಂತ ಇಲ್ಲ ಇದು ನಿಮಗೆ ಒಂದು 4 seconds ತನಕ ಟೈಮ್ ಕೊಡುತ್ತೆ ಅಷ್ಟೇ ಆ ಟೈಮ್ ಒಳಗಡೆ ನೀವು ಬ್ರೇಕಿಂದ ಕಾಲು ಎತ್ಬಿಟ್ಟು ಇಮಿಡಿಯೇಟಾಗಿ ಆಕ್ಸಿಲೇಟರ್ ಕೊಡಬೇಕು ಸೊ ಆ 4 seconds ಗ್ಯಾಪು ನೀವು ಅಕಸ್ಮಾತ್ ನೆಕ್ಸಾನ್ ಓಡಿಸಿ ಬೇರೆ ಓಡಿಸಿದ್ರೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಫಸ್ಟೇ ನೀವು ನೆಕ್ಸಾನಿಂದ ಏನಾದರೂ ಗಾಡಿ ಓಡಿಸೋಕೆ ಕಲಿತಾ ಇದ್ರೆ ಏನಪ್ಪ ಇದು ಫೀಚರು ಸುಮ್ಮನೆ ಗಿಮಿಕ್ ಅನಿಸುತ್ತೆ ಗಾಡಿ ಹಿಂದಕ್ಕೆ ಹೋಗ್ತಿದೆ ಹಂಗೆಲ್ಲ ಅನಿಸುತ್ತೆ ಬಟ್ 4 seconds ತನಕ ಆ ಗ್ಯಾಪ್ ಇದ್ದೇ ಇರುತ್ತೆ ನೀವು ಏನೋ ಬ್ರೇಕ್ನ ರಿಲೀಸ್ ಮಾಡಿ ಬೈಟಿಂಗ್ ಪಾಯಿಂಟಲ್ಲಿ ಗಾಡಿ ಇಟ್ಟಾಗ ಹಿಂದಕ್ಕೆ ಹೋಗಲ್ಲ 4 seconds ತನಕ ಗಾಡಿ ಹೋಲ್ಡಲ್ಲೇ ಇರುತ್ತೆ ಸೊ ಈ ಫ್ಯೂಚರ್ನ ನಾವು ಪ್ರಾಕ್ಟಿಕಲಾಗಿ ಒಂದ್ಸಲ ಟೆಸ್ಟ್ ಮಾಡೋಣ ನನಗೆ ಗೊತ್ತಿಲ್ಲ ನಾನು ಒಬ್ಬನೇ ಇರೋದ್ರಿಂದ ಮೇ ಬಿ ನಾನು ಅಪ್ಪೀಲಲ್ಲಿ ಗಾಡಿ ಹೆಂಗೆ ಹೋಗ್ತಿದೆ ಅಂತ ತೋರಿಸ್ತೀನಿ ಹೊರತು ನಾನು ಇನ್ನೋ ಓಬಲಿ ನಾನು ಹೇಳ್ತಾ ಇರ್ತೀನಿ ಕ್ಲಚ್ ಎಷ್ಟಕ್ಕೆ ಎತ್ತಿದ್ದೀನಿ ಅಂತ 4 seconds ಗ್ಯಾಪಲ್ಲಿ ಹೆಂಗೆ ಗಾಡಿ ಹಿಂದೆ ಬರದೇ ಇರಂಗೆ ಇರುತ್ತೆ ಅಂತ ಒಂದು ಹಂಗೆ ಒಂದು ಡೈರೆಕ್ಟಾಗಿ ಡೆಮೋ ಮಾಡೋಣ ಲೆಟ್ಸ್ ಗೋ ಹಂಗೆ ಒಂದು ಸ್ವಲ್ಪ ಹಿಲ್ ಇರ್ತಕ್ಕಂಥ ಜಾಗ ನೋಡ್ತಾ ಇದ್ದೀನಿ ಈ ಎಲ್ಲಿ ಗೊತ್ತಿಲ್ಲ ಯಾಕಂದರೆ ಇದು ಹಿಲ್ ಹೋಲ್ಡ್ ಅಸಿಸ್ಟ್ ಬಂದು ನಿಮಗೆ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿಸಿದ್ರೇ ಬೆಸ್ಟು ಗಾಡಿ ಓಡಿಸಿದಾಗ ಅಥವಾ ರನ್ನಿಂಗಲ್ಲಿರುವಾಗ ಏನು ಯೂಸ್ ಇಲ್ಲ ಇದು ಹೋಲ್ಡ್ ಅಂದರೆ ಆ್ಯಕ್ಚುಲಿ ಹಿಲ್ ಸ್ಟೇಷನಲ್ಲಿ ಅಕಸ್ಮಾತ್ ನೀವೇನಾದರೂ ಸ್ಟ್ರಕ್ ಆದರೆ ಗಾಡಿ ಹಿಂದೆ ಬರುತ್ತೆ ಅನ್ನೋ ಭಯ ಇದ್ದರೆ ಅದೊಂದು 4 seconds ಗ್ಯಾಪ್ ಇರುತ್ತೆ ನಾನು ಹೇಳ್ದಂಗೆ ಸೊ ಅದನ್ನು ಯೂಸ್ ಮಾಡ್ಕೋಬೋದು ಆ ಟೈಮ್ನ ನೀವು ಗಾಡಿ ಎತ್ತಕ್ಕೆ ನಾನು ಸ್ವಲ್ಪ ಸ್ಲೋಪ್ ಇರೋ ಜಾಗ ಹುಡುಕ್ತಾ ಇದ್ದೀನಿ ಹಿಂಗೆ ಆಫ್ ಮಾಡೋಣ ಸೊ ಇಲ್ಲಿ ನಾವೀಗ ಗಾಡಿ ಹಾಕಿದ್ದೀವಿ ಈಗ ನಾನು ನ್ಯೂಟ್ರಲ್ ಇದ್ದೀನಿ ನೋಡಿ ಹ್ಯಾಂಡ್ ಬ್ರೇಕ್ ಎಲ್ಲ ಎತ್ತಿದ್ದೀನಿ ಈ ಥರ ಒಂದು ಸ್ಲೋಪ್ ಕಂಡೀಷನ್ ಇದೆ ಅಂತ ಅಂದ್ಕೊಳ್ಳಿ ಜನ್ರಲಿ ತೋರಿಸ್ತಾ ಇದ್ದೀನಿ ನೋಡಿ ಇಫ್ ಯು ಕ್ಯಾನ್ ಸಿ ಇಟ್
ನೋಡಿ ನಾನು ಕ್ಲಚ್ ಮತ್ತು ಬ್ರೇಕ್ನ ಫುಲ್ ಹಿಡಿದಿಟ್ಟಿದ್ದೀನಿ ಯಾಕಂದರೆ ಗಾಡಿ ಹಿಂದೆ ಬಂದುಬಿಡುತ್ತೆ ಇಲ್ಲ ಅಂದರೆ. ಸೊ ಈಗ ನಾರ್ಮಲ್ ಡ್ರೈವಿಂಗಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಇಲ್ ಹೋಲ್ಡ್ ಅಸಿಸ್ಟ್ ಇಲ್ಲ ಅಂದರೆ ಈ ಕ್ಲಚ್ ನಿಂಗೆ ಎತ್ತೀವಿ, ನನಗೆ ಆ ಬೈಟಿಂಗ್ ಪಾಯಿಂಟ್ ಸಿಗುತ್ತೆ ನೋಡಿ ಇಲ್ಲಿ ಇಲ್ಲಿ ಈಗ ಗಾಡಿ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾರಿ ಗೇರ್ ಹಾಕಿಲ್ಲ. ಸೊ ಈಗ ವೈಬ್ರೇಟ್ ಆಗ್ತಾ ಇದೆ ಗಾಡಿ ನೋಡಿ ಇಲ್ಲಿ ನನಗೆ ಬೈಟಿಂಗ್ ಪಾಯಿಂಟ್ ಸಿಕ್ತು ವೈಬ್ರೇಟ್ ಆಗ್ತಿದೆ ಅಂದ ತಕ್ಷಣ ಬ್ರೇಕಿಂದ ಕಾಲು ಎತ್ಬಿಟ್ಟು ತಕ್ಕಂತ ಹಿಂಗೆ ಎಕ್ಸಿಲೇಟರ್ ಕೊಡ್ತೀನಲ್ವಾ ಗಾಡಿ ಮುಂದಕ್ಕೆ ಹೋಗುತ್ತೆ. ಸೊ ಇದು ನಾರ್ಮಲ್ ಸಿನಾರಿಯೋ. ಓಕೆ, ಈಗ ಇಲ್ ಓಲ್ಡ್ ಅಸಿಸ್ಟಲ್ಲಿ ಯಾವ ಥರ ಹೆಲ್ಪ್ ಆಗುತ್ತೆ ಅಂದರೆ ಲೆಟ್ ಮಿ ಶೋ ಅಗೇನ್. ಈಗ ನಾನು ತೋರಿಸಿದ್ದು ಅದು ನಾರ್ಮಲ್ ಸಿನಾರಿಯೋ, ಬೈಟಿಂಗ್ ಪಾಯಿಂಟ್ ಸಿಕ್ಕಿದ ತಕ್ಷಣ ಬ್ರೇಕಿಂದ ಕಾಲು ಎತ್ಬಿಟ್ಟು ತಕ್ಕಂತ ಎಕ್ಸಿಲೇಟರ್ ಕೊಡ್ತೀನಿ. ಬಟ್ ಈಗ ನಾನು ತೋರಿಸ್ತಾ ಇರೋದು ಇಲ್ ಓಲ್ಡ್ ಅಸಿಸ್ಟ್ ಹೆಂಗೆ ಫಂಕ್ಷನ್ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಬೈಟಿಂಗ್ ಪಾಯಿಂಟ್ ಕೊಟ್ಟಿದ್ದೀನಿ, ಬ್ರೇಕಿಂದ ಕಾಲು ಎತ್ತಿದ್ದೀನಿ ನೋಡಿ ಗಾಡಿ ಹಿಂದಕ್ಕೆ ಹೋಗ್ತಾ ಇಲ್ಲ. ಓಕೆ, 4 ಸೆಕೆಂಡ್ ಗ್ಯಾಪ್ ಸಿಗುತ್ತೆ ನೋಡಿ, ಆ 4 ಸೆಕೆಂಡ್ ಸಿಕ್ತು ನನಗೆ. ದಿಸ್ ಈಸ್ ಫಾರ್ ಈಸಿ ಡ್ರೈವಿಂಗ್ ಅಷ್ಟೇ. ಇನ್ನೊಂದು ಸಲ ನಾನು ನಿಮ್ಗೆ ತೋರಿಸ್ತೀನಿ. ಐ ಡೋಂಟ್ ನೋ, ಇಲ್ಲಿ ನನಗೆ ಕ್ಲಚ್ಚು ಮತ್ತು ಬ್ರೇಕ್ ಒಟ್ಟಿಗೆ ವಿಷನ್ ತೋರ್ಸೋಕ್ಕೆ ಕಷ್ಟ ಆಗ್ತಿದೆ. ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಶೋ ಯು ಗೈಸ್. ನೋಡಿ ಇಲ್ಲಿ ಫಸ್ಟ್ ಗೇರ್ ಇದೆ. ಓಕೆ, ಬೈಟಿಂಗ್ ಪಾಯಿಂಟಲ್ಲಿ ಇದೆ, ಬ್ರೇಕ್ ಎತ್ತಿದ್ದೀನಿ ಗಾಡಿ ಹಿಂದೆ ಹೋಗ್ತಾ ಇಲ್ಲ. ಓಕೆ ನೋಡಿ, ಆಕ್ಸಿಲೇಟರ್ ಕೊಟ್ಟೆ ಮುಂದೆ. ಸೊ ಅದೊಂದು 4 ಸೆಕೆಂಡ್ ಅಷ್ಟೇ, 4 ಸೆಕೆಂಡ್ ಟೈಮ್ ನಿಮಗೆ ಸಿಗುತ್ತೆ. ಅಥವಾ ಏರಿಯಾದಲ್ಲಿ ಬರ್ತಕ್ಕಂಥ ಏನೋ ಎಲೆಕ್ಟ್ರಿಕ್ ಹ್ಯಾಂಡ್ ಬ್ರೇಕಿಂಗ್ ಪವರ್ ಬ್ರೇಕಿಂಗ್ ಅಂತಾರಲ್ಲ, ಅದು ಹೆಂಗೆ ಅಂದರೆ ಹ್ಯಾಂಡ್ ಬ್ರೇಕ್ ಹತ್ರ ಒಂದು ಬಟನ್ ಇರುತ್ತೆ, ಇನಿಷಿಯೇಟ್ ಏನೋ ಪವರ್ ಬ್ರೇಕಿಂಗ್ ಸಮಥಿಂಗ್ ಏನೋ ಒಂದು ಬಟನ್ ಇದೆ ಅಲ್ಲಿ, ಅದು ಹೊಡೆದ್ರೆ ಸಾಕು ಅದು ಬಟನ್ ಆನ್ ಮಾಡಿಟ್ರೆ ನಿಮಗೆ ಗಾಡಿ ಹಿಂದಕ್ಕೆ ಹೋಗಲ್ಲ. ಸೊ ಆ ಫೀಚರ್ ಎಲ್ಲ ನೆಕ್ಸ್ಟ್ ನೆಕ್ಸಾನಲ್ಲಿ ಬಂದೇ ಬರುತ್ತೆ, ಅದೇನು ದೊಡ್ಡ ವಿಷಯನೇ ಇಲ್ಲ ಕಂಪನಿಗೆ. ಸೊ ಅದೆಲ್ಲ ಎಲೆಕ್ಟ್ರಿಕಲ್ ಅಸಿಸ್ಟ್ ಬ್ರೇಕಿಂಗ್ ಅಂತಾರೆ ಅದನ್ನು. ಈಗ ಸದ್ಯಕ್ಕೆ ಆಸ್ ಎನ್ ಫಸ್ಟ್ ನೋಟು ನೆಕ್ಸಾನಲ್ಲಿ ಇದೊಂದು ಫೀಚರ್ ಇಲ್ಲ, ಇಲ್ ಓಲ್ಡ್ ಅಸಿಸ್ಟು, ಇದಂತೂ ತುಂಬ ಯೂಸ್ ಆಗುತ್ತೆ. ಯಾವ ಕಾಂಪಿಟೇಟಿವಲ್ಲಿ ಈಗ ನನಗೆ ಗೊತ್ತಿರೋಂಗೇ ಈ ಫೀಚರ್ ಇಲ್ಲ. ಈ ಬಜೆಟಲ್ಲಿ 10 ಲಕ್ಷದಲ್ಲಿ ಈ ಥರ ಇಲ್ ಓಲ್ಡ್ ಅಸಿಸ್ಟೂ ಹೊಸಬ್ರಿ ಯಾರು ಗಾಡಿ ತೊಗೋತಿದಾರಲ್ಲ ಆಗಲೇ ಹೇಳ್ದಂಗೆ ಅವ್ರಿಗೆ ಇದು ತುಂಬ ಏನು ಮ್ಯಾಟರ್ ಆಗಲ್ಲ. ಏನಕ್ಕೆ ಅಂದರೆ ಅವ್ರು ಇನ್ನೊಂದು ಗಾಡಿ ಓಡಿಸ್ದಾಗ್ಲೇ ಗೊತ್ತಾಗೋದು, ಆದರೆ ಯಾರು ಬೇರೆ ಗಾಡಿಯಿಂದ ಇಲ್ಲಿಗೆ ಬಂದಿರ್ತೀರಾ ನೀವು ಒಂದ್ಸಲ ಈ ಫೀಚರ್ನ ಟ್ರೈ ಮಾಡಲೇಬೇಕು. ಆ 4 ಸೆಕೆಂಡ್ ಗ್ಯಾಪಲ್ಲಿ ಹಿಂಗೆ ಗಾಡಿ ಹಿಂದಕ್ಕೆ ಹೋಗಲ್ಲ ಅನ್ನೋದನ್ನ. ಆಮೇಲೆ ನಾನು ಹೇಳ್ದಂಗೆ ಇಲ್ ಓಲ್ಡ್ ಅಸಿಸ್ಟ್ಗೆ ಇಲ್ ಅಸಿಸ್ಟ್ಗೆ ಕನ್ಫ್ಯೂಸ್ ಆಗಬೇಡಿ. ಇಲ್ ಅಸಿಸ್ಟೇ ಬೇರೆ, ಇಲ್ ಓಲ್ಡ್ ಅಸಿಸ್ಟೇ ಬೇರೆ. ಇದು ಇಲ್ ಓಲ್ಡ್ ಅಸಿಸ್ಟ್ ಬಂದ್ಬಿಟ್ಟು ನಿಮಗೆ 4 ಸೆಕೆಂಡ್ ಗ್ಯಾಪು. ಆಮೇಲೆ ಇಲ್ ಓಲ್ಡ್ ಅಥವಾ ಇಲ್ ಅಸಿಸ್ಟ್ ಬ್ರೇಕಿಂಗ್ ಅಂದರೆ ಕಂಪ್ಲೀಟಾಗಿ ನಿಮಗೆ ಗಾಡಿ ಹಿಂದಕ್ಕೆ ಬರೋದೇ ಇಲ್ಲ, ಬ್ರೇಕಿಂಗ್ ಥರ ನೀವು ಆಕ್ಸಿಲೇಟ್ರ್ ಕೊಡೋ ತನಕ ಗಾಡಿ ಹಿಂದಕ್ಕೆ ಬರಲ್ಲ. ಸೊ ಆ ಫೀಚರ್ ಮೇಲೆ ಇದಕ್ಕೂ ಕನ್ಫ್ಯೂಸ್ ಆಗಬೇಡಿ. ಎಸ್, ದಟ್ಸ್ ಅಬೌಟ್ ಇಟ್ ಫಾರ್ ದಿಸ್ ವಿಡಿಯೋ. ಮೇ ಬಿ ನಾವು ನೆಕ್ಸ್ಟ್ ವಿಡಿಯೋಲ್ಲಿ ಕೆಲವೊಂದು ಟ್ರಿಪ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಅದರದ್ದೆಲ್ಲ ನಿಮಗೆ ಒಂದು ಲುಕ್ಅಪ್ ಕೊಡೋಣ. ಯಾರ್ಯಾರು ಇನ್ನೂ ನೆಕ್ಸ್ಟ್ ಒಂದು ತೊಗೊಳಕ್ಕೆ ಏನೋ ಪ್ಲ್ಯಾನ್ ಮಾಡ್ತಿದ್ರೆ, ಇನ್ನೂ ಡೌಟ್ಸ್ ಇದ್ದರೆ ಸರ್ವಿಸಿಂಗ್ ಬಗ್ಗೆ ಎಲ್ಲ, ಯಾಕಂದರೆ ಈಗ ತಾನೇ ನಮ್ಮದು 3rd ಸರ್ವಿಸ್ ಕಂಪ್ಲೀಟ್ ಆಗಿದೆ, ಅದ್ರ ಮೇಲೆ ಒಂದು ವಿಡಿಯೋ ಬರುತ್ತೆ ನಿಮಗೆ. ಅದಕ್ಕಿಂತ ಮುಂಚೆ ನಿಮ್ಗೆ ಏನೋ ಡೌಟ್ ಇದ್ರೆ ಟಾಟಾ ಸರ್ವಿಸಿಂಗ್ ಬಗ್ಗೆ ಏನಾದರೂ ಗಾಡಿ ತೊಗೊಳಕ್ಕಿಂತ ಮುಂಚೆ ಡೌಟ್ಸ್ ಇರುತ್ತಲ್ಲ, ಟಾಟಾ ನಿಜವಾಗ್ಲೂ ಗಾಡಿ ತೊಗೋಬೋದಾ, ಸಾನೆಟ್ ಮೇಲೆ ಕನ್ಫ್ಯೂಸ್ ಆಗ್ತಿದ್ದಾರೆ ಕೆಲವರು. ಸೊ ಏನಾದರೂ ಆ ಥರ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಯಾವತ್ತೂ ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿ. ಸೆ ಕನ್ನಡಿಗ ಸೈನಿಂಗ್ ಆಫ್. ದಯವಿಟ್ಟು ಎಲ್ಲರೂ ಚಾನೆಲ್ನ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ.